हाय फ्रेंड्स वेलकम टू माय चैनल नानु चंदना सज्जन इवत्तु नानु झुणक माड्तिद्देने हिट्टिन पल्ले बन्नी माडोण अदक्के एनु बेकु हेळ्तीनि हिट्टिन पल्लेक्के झुणकक्के ईरुळ्ळि करिबेवु कोत्तंबरि हसि मेणसिनकाय पेस्टु ತೊಗರಿ ಬೇಳೆ ಮತ್ತು ಶೇಂಗಾ ಒಂದೆರಡು ನಿಮಿಷ ನೆನೆ ಹಾಕಿನಿ ನಾನು ಮತ್ತೆ ಕಡಲೆ ಹಿಟ್ಟಿನ ಪೇಸ್ಟ್ ಇದು ಕಡಲೆ ಹಿಟ್ಟು ನೀರಿನಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು ಬನ್ನಿ ಜುಣಕ ಮಾಡೋಣ ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಜುಣಕ ಮನೆಯಲ್ಲಿ ಕಾಯಿಪಲ್ಲೆ ಇಲ್ಲ ಅಂದ್ರೆ ಸಡನ್ ಆಗಿ ಮಾಡುವುದು ಇದು ಜುಣಕ ಟೇಸ್ಟ್ನ ತುಂಬಾ ಚೆನ್ನಾಗಿ ಆಗುತ್ತೆ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಹೇಳಬಹುದು ಇದು ನಾನು 2 ಟೀಸ್ಪೂನ್ ಎಣ್ಣೆ ಹಾಕಿನಿ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕ್ತೀನಿ ना जीरिगे सासिवे मिक्स हाकिनी केंप आगिदे ईरुळ्ळि हाकोतीनि ईरुळ्ळि करिबेवु चेन्नागि मिक्स माड्कोतीनि ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ ನಾನು ತುಂಬ ಟೇಸ್ಟಿಯಾಗಿ ಬರುತ್ತೆ ಎಲ್ಲರಿಗೂ ಇಷ್ಟ ಇದೆ ಜುಣಕ ಈಗ ನೆನೆ ಇಟ್ಟಿದ್ದ ತೊಗರಿಬೇಳೆ ಮತ್ತು ಶೇಂಗಾ ಹಾಕ್ತಾ ಇದ್ದೀನಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ತೊಗರಿಬೇಳೆ ಶೇಂಗಾ ಬೇಕಿದ್ರೆ ಕಡಲೆಬೇಳೆನು ನೆನೆ ಹಾಕಿ ಹಾಕಬಹುದು ना हसी मेणसिनके पेस्ट हाक्तेने वंदूवरे टी स्पून नीवु बेकंद्रे अच्चद खार पुडिनु हाकबहुदु हसी मेणसिनके पेस्ट हाकिद्रे टेस्ट चेन्नागि बरुत्ते हसी खार ओण खार हाकिद्रे अदर कूड ओंदु वेरैटी टेस्ट इदु हसी मेणसिनके इदेल्ल इदु ओंदु वेरैटी टेस्ट बरुत्ते निमगे यावदु अनुकूल अदु हाकि ಇದು ಹುಣಸೆಹಣ್ಣಿನ ರಸ ನೀವು ಹುಳಿಗೆ ತಕ್ಕಂತೆ ಹಾಕಿ ಇದಕ್ಕೆ ರುಚಿಗೆ ಉಪ್ಪು ಒಂದು ಚಿಟಿಕೆ ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಈಗ ಎರಡು ಗ್ಲಾಸ್ ನೀರು ಹಾಕ್ತೀನಿ ನಾನು ನಿಮ್ಗೆ ಎಷ್ಟು ಬೇಕು ಪಲ್ಯ ನೋಡಿಕೊಂಡು ನೀವು ನೀರು ಹಾಕಿ ನಾ ಎರಡು ಗ್ಲಾಸ್ ಹಾಕ್ತಾ ಇದ್ದೀನಿ ಈಗ ಇದು ಕುದಿ ಬರಬೇಕು ಇದು ಕುದಿಲಿ ನಾ ಆಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಈಗ ಕುದಿತಾ ಇದೆ ಇದಕ್ಕೆ ಒಂದು ಗಂಟೆ ಬೆಲ್ಲ ಹಾಕ್ತೀನಿ ಈ ಬೆಲ್ಲ ಕರಗಬೇಕು ನೋಡಿ ಶೇಂಗಾ ಎಲ್ಲ ದಪ್ಪಗಾಗಿವೆ ಕುದ್ದಿವೆ ಇವು 4ರಿಂದ 5 ನಿಮಿಷ ಕುದ್ದರೆ ಸಾಕು ನೀರು ಈ ಬೆಲ್ಲ ಕರಗಿದೆ ಈಗ ಇದಕ್ಕೆ ಮಿಕ್ಸ್ ಮಾಡಿರುವ ಕಡಲೆ ಹಿಟ್ಟು ಪೇಸ್ಟ್ ಹಾಕ್ತೀನಿ ಚೆನ್ನಾಗಿ ಕೈ ಆಡಿಸಬೇಕು ಇಲ್ಲದರೆ ಗಂಟಾಗಿಬಿಡುತ್ತೆ
ಇನ್ನೊಂದು ಬಟ್ಲ ನೀರು ಹಾಕ್ತೀನಿ ಇದಕ್ಕೆ ಮತ್ತೆ ಚೆನ್ನಾಗಿ ಕೈ ಆಡಿಸಬೇಕು ಇನ್ನೊಂದೆರಡು ನಿಮಿಷ ಕುದ್ರೆ ಸಾಕು ಹಿಟ್ಟಿನ ಪಲ್ಯ ರೆಡಿ ಆಗುತ್ತೆ ಜುಣಕ ನಾ ಮಾಡಿದ ಹಿಟ್ಟಿನ ಪಲ್ಯ ಜುಣಕ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದು ಒಂದೆರಡು ನಿಮಿಷ ಕುದಿಲಿ ಇದು ಕುದ್ದಾಗಿದೆ ಇವಾಗ ಎರಡು ನಿಮಿಷ ಈಗ ನಾನು ಕೋತಂಬರಿ ಹಾಕ್ತೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ನಮ್ಮ ಜುಣಕ ರೊಟ್ಟಿ ಚಪಾತಿ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮಾಡಿ ನೋಡಿ ಚೆನ್ನಾಗಾದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್